ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಾಪ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಜೆ ಡಿ ಎಸ್ನ ಎಮ್ ಎಲ್ ಎ ಗೌರಿಶಂಕರ್ ಅವರ ಒಂದು ಶಾಸಕತ್ವ ಅಸಿಂಧು ಆಗುತ್ತಾ ಅವರು ಎಮ್ ಎಲ್ ಎ ಸ್ಥಾನದಿಂದ ಅವರು ಅನರ್ಹ ಆಗ್ತಾರಾ ಈ ರೀತಿಯ ಒಂದು ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಕುತೂಹಲವನ್ನು ಮೂಡಿಸ್ತಾ ಇದೆ ಈಗಾಗಲೇ ಅವರ ಒಂದು ಅಸಿಂಧು ಪ್ರಕರಣ ಹೈಕೋರ್ಟ್ನಲ್ಲಿತ್ತು ವಿಚಾರಣೆ ಕಂಪ್ಲೀಟ್ ಆಗಿದೆ ಆದೇಶವನ್ನು ಹೈಕೋರ್ಟ್ ಕಾಯ್ದಿರಿಸಿದೆ ಯಾವುದೇ ಕ್ಷಣದಲ್ಲೂ ಕೂಡ ತೀರ್ಪು ಬರಬಹುದು ಹೈಕೋರ್ಟ್ನಿಂದ ಏನಪ್ಪ ಕೇಸ್ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಎಲೆಕ್ಷನ್ ಆಗಿತ್ತು ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನು ಈ ಟೈಮಲ್ಲಿ ಗೌರಿಶಂಕರ್ ಅವರು ಮತದಾರರಿಗೆ ಒಂದು ರೀತಿ ಸ್ಪೆಷಲ್ ಆಮಿಷವನ್ನು ಒಡ್ಡಿದ್ರು ಅದೇನಪ್ಪ ಅಂದರೆ ಗ್ರೂಪು ಇನ್ಶೂರೆನ್ಸ್ ಪಾಲಿಸಿ ಅವರಿಗೆ ಆರೋಗ್ಯ ವಿಮೆಯನ್ನು ಮತದಾರರಿಗೆ ಮಾಡಿಸಿ ಆ ಮುಖಾಂತರ ಅವರಿಂದ ಮತವನ್ನು ಪಡೆದಿದ್ರು ಅವರಿಗೆ ಆರೋಗ್ಯ ವಿಮೆಯನ್ನು ಮಾಡಿಸುವ ಮುಖಾಂತರ ಒಂದು ರೀತಿ ಅಕ್ರಮವನ್ನು ಎಸಗಿದ್ರು ಅವ್ರಿಗೇನು ಒಂದು ಲಿಮಿಟ್ ಇತ್ತು ಇಷ್ಟೇ ಖರ್ಚು ಮಾಡಬೇಕು ವಿಧಾನಸಭಾ ಚುನಾವಣೆಗೆ ಅಂತ ಆ ಲಿಮಿಟನ್ನು ಮೀರಿ ಅಕ್ರಮವಾಗಿ ಅವರು ಮತದಾರರಿಗೆ ಕೆಲವೊಂದಿಷ್ಟು ಆಮಿಷಗಳನ್ನು ಕೊಟ್ಟು ಅವರ ಲಿಮಿಟನ್ನು ಕ್ರಾಸ್ ಮಾಡಿದರು ಹೀಗಾಗಿ ಚುನಾವಣೆಯಲ್ಲಿ ಅವರು ಅಕ್ರಮವನ್ನು ಮಾಡಿದ್ದಾರೆ ಅಕ್ರಮವನ್ನು ಮಾಡಿರೋದ್ರಿಂದ ಅವರ ಒಂದು ಶಾಸಕತ್ವವನ್ನು ಸಿಂಧು ಮಾಡಬೇಕು ಅವರನ್ನು ಅನರ್ಹಗೊಳಿಸಬೇಕು ಅಂತ ಬಿ ಜೆ ಪಿಯ ಪರಾಜಿತ ಅಭ್ಯರ್ಥಿ ಏನಿದ್ರು ಸೋತೋಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಸುರೇಶ್ ಗೌಡ್ರು ಕೋರ್ಟ್ಗೆ ಹೋಗಿದ್ದರು ಈಗ ವಿಚಾರಣೆ ಪೂರ್ಣ ಆಗಿದೆ ಯಾವುದೇ ಕ್ಷಣದಲ್ಲೂ ಯಾವುದೇ ದಿನದಲ್ಲೂ ಕೂಡ ಆದೇಶ ಬರಬಹುದು ಅಲ್ಲಿಗೆ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಕಾಯ್ತಾ ಇದ್ದಾರೆ ಏನಾಗಬಹುದು ಈ ಒಂದು ಕೇಸು ಸೊ ಒಂದು ವೇಳೆ ಅನರ್ಹ ಆದರೆ ಮತ್ತೆ ಎಲೆಕ್ಷನ್ ಆಗುತ್ತಾ ಬೈ ಎಲೆಕ್ಷನ್ ಆಗುತ್ತಾ ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ಎಲ್ಲ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲೇ ಎಲೆಕ್ಷನ್ ಆಗುತ್ತಾ ಅನ್ನೋ ಒಂದು ಕುತೂಹಲ ಇದೆ ಆದರೂ ಕೂಡ ಸುರೇಶ್ ಗೌಡರು ಈ ಒಂದು ಪ್ರಕರಣವನ್ನು ತುಂಬ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತು ಮೇಲೆ ಕೆಲವೊಂದಿಷ್ಟು ತುಂಬ ಗಂಭೀರವಾದ ಆರೋಪಗಳನ್ನು ಪದೇ ಪದೇ ಅವ್ರು ಮಾಡ್ತಾ ಇದ್ರು ಗೌರಿಶಂಕರ್ ವಿರುದ್ಧ ಒಂದು ಹಂತಕ್ಕೆ ಬಿಜೆಪಿಯವರು ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತಾ ಇದ್ದರು ವೈಯಕ್ತಿಕವಾಗಿ ಸುರೇಶ್ ಗೌಡ್ರು ಜಿದ್ದಾಜಿದ್ದಿಗೆ ಬಿದ್ದು ಕೋರ್ಟ್ವರೆಗೂ ಹೋಗಿದ್ರು ಸೊ ಈಗ ಅದರ ಒಂದು ಆದೇಶ ಬರುವಂಥ ಟೈಮ್ ಆಗಿದೆ ಈ ನಡುವೆ ಸುರೇಶ್ ಗೌಡ್ರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಹೋಗ್ತಾರಂತೆ ಅನ್ನೋ ಚರ್ಚೆ ಇತ್ತು ಅದಕ್ಕೂ ಕೂಡ ಫುಲ್ ಸ್ಟಾಪ್ ಬಿಟ್ಟಿದೆ ತುಮಕೂರು ಗ್ರಾಮೀಣ ಕ್ಷೇತ್ರದಿಂದಲೇ ಸುರೇಶ್ ಗೌಡ್ರು ನೆಕ್ಸ್ಟ್ ಎರಡು ಸಾವಿರದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾಕೆ ದಿಢೀರ್ ಈ ರೀತಿಯ ಬೆಳವಣಿಗೆ ಆಯಿತು ಅಂದರೆ ಮುದ್ದಾನ್ಮೇಗೌಡರು ಕಾಂಗ್ರೆಸ್ನಲ್ಲಿ ಎಲ್ಲಿದ್ದರು ಮುದ್ದಾನ್ಮೇಗೌಡರು ಯಾವಾಗ ಬಿಜೆಪಿ ಕಡೆ ಬಂದ್ರು ಬಿಜೆಪಿ ಕಡೆಯಿಂದ ಸ್ಪರ್ಧೆ ಮಾಡ್ತಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕುಡಿಗಲ್ ಕ್ಷೇತ್ರದಿಂದ ತುಮಕೂರಲ್ಲಿ ಮುದ್ದನೆಮೆಗೌಡ ವರ್ಷ ಸುರೇಶ್ ಗೌಡ ಆಗುವಂತ ಎಲ್ಲ ಸಾಧ್ಯತೆ ಇತ್ತು ಈಗ ಆ ಒಂದು ವರ್ಸಸ್ ಅದ ಪೈಪೋಟಿ ಇಲ್ಲದಂತಾಗಿದೆ ಹಾಗಾಗಿ ಸುರೇಶ್ ಗೌಡರು ಕ್ಲಿಯರ್ ಅಂಡ್ ಕಟ್ ಆಗಿ ಬಿಜೆಪಿಯಲ್ಲಿ ಉಳಿಯುವಂತ ಸಾಧ್ಯತೆ ಇದೆ ಸೊ ಇನ್ನು ಮುದ್ದನ್ಮೇಗೌಡರು ಬಿಜೆಪಿಗೆ ಬರ್ತಾ ಇದ್ದಾರೆ ಇನ್ನು ಮುದ್ದನ್ಮೇಗೌಡರು ಪಿಗೆ ಜಾಯ್ನ್ ಆಯಿತು ಇನ್ನು ಮುದ್ದನ್ಮೇಗೌಡರು ಪಿಯಿಂದ ಕುಣಿಗಲ್ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈಗಾಗಲೇ ಹೇಳಿದಂತೆ ಜೆ ಡಿ ಎಸ್ ಎಮ್ ಎಲ್ ಎ ಗೌರಿಶಂಕರ್ಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು ತಮ್ಮ ಮೇಲಿನ ಆರೋಪಕ್ಕೆ ಕ್ಲೀನ್ ಶೀಟ್ ಸಿಗುತ್ತಾ ಕೋರ್ಟ್ ಏನು ಹೇಳಬಹುದು ಅನ್ನೋ ಒಂದು ಗೊಂದಲದಲ್ಲಿ ಅವರು ಇದ್ದಾರೆ ಒಂದು ವೇಳೆ ಕ್ಲೀನ್ ಶೀಟ್ ಸಿಕ್ಕಿದ್ರೆ ಸ್ವಲ್ಪ ನಿರಾಳ ಆಗ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರ ಎಲೆಕ್ಷನ್ಗೆ ಮತ್ತಷ್ಟು ಉರುಪಿನಿಂದ ಕಂಟೆಸ್ಟ್ ಮಾಡಬಹುದು ಸುರೇಶ್ ಗೌಡ್ರ ಆರೋಪ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಜನರ ಮುಂದೆ ಹೋಗಿ ತನ್ನ ಮಾನವನ್ನು ಹರಾಜು ಮಾಡಿದ್ರು ಸುರೇಶ್ ಗೌಡ್ರು ಅನ್ನೋ ಒಂದು ಅನುಕಂಪವನ್ನು ಕೂಡ ಗಿಟ್ಟಿಸ್ಕೊಬಹುದು ಒಂದು ವೇಳೆ ಅವರ ವಿರುದ್ಧ ತೀರ್ಪು ಬಂದರೆ ಸುರೇಶ್ ಗೌಡ್ರಿಗೆ ತುಂಬ ಈಸಿ ಆಗಬಹುದು ಎಲೆಕ್ಷನ್ನು ಚುನಾವಣೆಯಲ್ಲಿ ಅಕ್ರಮ ಮಾಡಿ ಗೆದ್ದರು ಎರಡು ಸಾವಿರದ ಹದಿನೆಂಟಕ್ಕೆ ನನ್ನನ್ನು ಸೋಲಿಸೋದಕ್ಕೆ ಅವರು ಅಕ್ರಮ ಮಾಡಿದ್ರು ಅನ್ನೋ ಒಂದು ಅಂಶವನ್ನು ಎನ್ಕ್ಯಾಶ್ ಮಾಡಿಕೊಂಡು ಸುರೇಶ್ ಗೌಡ್ರು ಗೆಲುವನ್ನು ಸಾಧಿಸೋದಕ್ಕೆ ಪ್ರಯತ್ನವನ್ನು ಪಡ್ಬೋದು ಒಟ್ಟಿನಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಒಂದು ಕುತೂಹಲವನ್ನು ಮೂಡಿಸ್ತಾ ಇದೆ ಹೈಕೋರ್ಟ್ ತೀರ್ಪು ಏನಾಗಿರಬಹುದು ಅಂತ ಎಸ್ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಗೌರಿಶಂಕರ್ ಅವರೇ ಸ್ಪರ್ಧೆ ಮಾಡಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು